ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಮಧ್ಯಾಹ್ನದಿಂದನೇ ಮಳೆ ಶುರುವಾಯಿತು. ಎಷ್ಟು ಮಳೆ ಬಂತು ಅಂದರೆ 2:30-3 ಗಂಟೆ ಆಗಿತ್ತು ಅನಿಸುತ್ತೆ. ಚೆನ್ನಾಗಿ ಮಳೆ ಹೋಯಿತು. ಆಮೇಲೆ ಸ್ವಲ್ಪ ಮಳೆ ಕಡಿಮೆ ಆಯಿತು. ಮಳೆ ಬಂದಾಗ ಸಂಜೆ ಏನಾದರೂ ತಿನ್ನಬೇಕು ಅನಿಸುತ್ತೆ ಅಲ್ವಾ. ಹಾಗಾಗಿ ಸೇಯುವತ್ತು ಗೋಬಿ ಮಾಡಿಕೊಡು ಮಮ್ಮಿ ಅಂತ ಇದ್ದೆ. ನಾನು ಕಷ್ಟ ಕೊಡೋದು ಎಲ್ಲ ಕೆಲಸ ಆಯಿತು. ನಾಳೆ ತಿಂಡಿ ಇಡ್ಲಿ ಮಾಡೋಣ ಅಂತೇಳಿ ಇಡ್ಲಿಗೆ ರುಚಿತಾ ಇದ್ದೀನಿ. ಉದ್ದಿನ ಬೆಳೆ ಹಾಗೆ ಅನ್ನನ ರವೆನೂ ಅಷ್ಟೇ ನಾನು ಮನೇಲೇ ಮಾಡ್ಕೊಳ್ಳೋಣ ಅಂತ. ರವೆ ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ಮನೇಲೇ ರವೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅಕ್ಕಿನ ಬೆಳಗ್ಗೆನೆ ತೊಳೆದು ಹಾಕಿದ್ದೆ. ಅದನ್ನು ಕೂಡ ಫಸ್ಟು ರವೆ ಮಾಡಿಕೊಂಡು ಆ ನಂತರ ನಾನು ಅನ್ನ ಮತ್ತು ಉದ್ದಿನ ಬೇಳೆನ ರುಬ್ತೀನಿ. ಹಾಗೆಯೇ ಶ್ರೇಯಿಗೆ ಗೋಬಿ ಮಾಡ್ಕೊಡ್ಬೇಕಲ್ವ, ಗೋಬಿಗೆ ಕೂಡ ಸ್ವಲ್ಪ ರೆಡಿ ಮಾಡ್ಕೊತೀನಿ. ನಾಳೆ ತಿಂಡಿ ಕೆಲಸ ಮುಗೀತು. ಇವಾಗ ಶ್ರೇಯಿಗೆ ಗೋಬಿ ಮಾಡಿಕೊಡ್ತಾ ಇದ್ದೀನಿ. ಗೋಬಿನೆಲ್ಲ ಹೆಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಿಸಿನೀರು, ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಕೂಡ ಇಟ್ಟಿದ್ದೆ. ಈಗ ಅದಕ್ಕೆ ನಾನು ಅಕ್ಕಿ ಹಿಟ್ಟು ಹಾಗೆಯೇ ಮೈದಾ ಹಿಟ್ಟು ಸ್ವಲ್ಪ ಅಚ್ಚಕಾರದ ಪಡಿ ಉಪ್ಪನ್ನು ಹಾಕಿ ಕಲಿಸ್ತಾ ಇದ್ದೀನಿ. ತುಂಬ ಸಲ ರೆಸಿಪಿ ಶೇರ್ ಮಾಡಿದ್ದೀನಿ, ತುಂಬ ಜನರಿಗೆ ಗೊತ್ತಿದೆ ಅಂತ ಅಂದ್ಕೊತೀನಿ. ಈ ವರ್ಷ ಅಂತೂ ಎಷ್ಟು ಗೋಬಿ ಮಾಡೋದನ್ನ ನಂಗೆ ಗೊತ್ತಿಲ್ಲ. ಯಾಕೋ ಏನೋ ಗೊತ್ತಿಲ್ಲ, ಗೋಬಿ ಕೂಡ ಈಗಲೂ ಸಿಗ್ತಾ ಇದೆ. ಯಾವಾಗಲೂ ಹೆಚ್ಚಾಗಿ ಅಕ್ಟೋಬರ್, ನವಂಬರ್, ಡಿಸೆಂಬರ್ ತನಕ ಚೆನ್ನಾಗಿ ಸಿಗುತ್ತೆ. ಆಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಆ ಟೈಮಲ್ಲಿ ಸೀಸನ್ ಇರಬೇಕು ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಆದರೆ ಈ ವರ್ಷ ಯಾವಾಗಲೂ ಸಿಗ್ತಾ ಇದೆ ಮತ್ತು ಕಡಿಮೆ ರೇಟಿಗೆ ಸಿಗ್ತಾ ಇದೆ. ಈ ಟೈಮಲ್ಲಿ ರೇಟು ಸ್ವಲ್ಪ ಜಾಸ್ತಿ ಆಗ್ತಾ ಇತ್ತು. ಇವಾಗ ಕೂಡ 40 ರೂಪಾಯಿ ಏನೋ ಅಂತ ಹೇಳ್ತಾ ಇದ್ರು. ನಮ್ಮನೆಯವರು ಒಂದು ದೊಡ್ಡದು ತಂದಿದ್ದರು, ಅದನ್ನೇ ನಾನು ಮಾಡ್ತಾ ಇದ್ದೀನಿ. ನಮ್ಮನೆಯವರು ಗೋಬಿ ಕಣ್ಣ ತಕ್ಷಣ ತೊಗೊಂಬರ್ತಾರೆ ಮಗಂಗೆ ಅಂತ ಹೇಳಿ. ಯಾಕಂದರೆ ಅವನು ಪಲಾವಿಗೆ ಹಾಕಿದರೆ ಇಷ್ಟಪಟ್ಟು ತಿಂತಾನೆ, ಸಾಂಬಾರಿಗೆ ಹಾಕಿದರೆ ಇಷ್ಟಪಟ್ಟು ತಿಂತಾನೆ. ಹಾಗೆ ತಂದ ತಕ್ಷಣ ಒಂದ್ಸಲ ಗೋಬಿ ಕೂಡ ಮಾಡಿಕೊಡಿ ಅಂತಾನೆ. ಹಾಗಾಗಿ ನಾನು ಮನೇಲೇ ಮಾಡಿಕೊಡ್ತಾ ಇದ್ದೀನಿ. ನಾನು ಯಾವಾಗಲೂ ಗೋಬಿನ ಮನೇಲೇ ಮಾಡಿಕೊಡೋದು, ಹೊರಗಡೆದು ನಾನು ಯಾವಾಗೂ ತಿನ್ನಿಸೋದಿಲ್ಲ. ತುಂಬ ಈಸಿ, ಸ್ವಲ್ಪ ಕಷ್ಟಪಟ್ಟರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡ್ಬೋದು ಮಳೆ ಬಂದು ಹೋದ್ಮೇಲೆ ವಾತಾವರಣವೇ ಒಂಥರ ಚೆನ್ನಾಗಿ ಅನಿಸುತ್ತೆ. ಮಳೆ ನಿಂತಿತ್ತು, ಹಾಗೆ ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ. ಆ ಮಳೆ ನಿಂತಿರೋ ಟೈಮಲ್ಲಿ ಏನಾದರೂ ಬಜ್ಜಿ, ಬೋಂಡ ಆ ಥರ ತಿನ್ನಬೇಕು ಅಂತ ಅನಿಸುತ್ತೆ. ಹಾಗೆಯೇ ಇದನ್ನು ಡ್ರೈ ಗೋಬಿ ಕೂಡ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನನಗೆ ಆ ಮಸಾಲ ಹಾಕೋದ್ಕಿಂತ ಈ ಥರ ಡ್ರೈ ಗೋಬಿನೇ ಇಷ್ಟ ಆಗುತ್ತೆ. ನಾನು ಆವಾಗಲೇ ಒಂದು ಸ್ವಲ್ಪ ತಿನ್ಕೊಬಿಡ್ತೀನಿ ಇದರಲ್ಲಿ, ಆಮೇಲೆ ನಾನು ಒಂಚೂರೇ ಚೂರು ತಿಂತೀನಿ. ಗೋಬಿ ಎಲ್ಲ ಒಂದು ಕಡೆ ಕರೆದು ಇಟ್ಕೊಂಡೆ. ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ ಹಾಕಿ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತೀನಿ. ಹಾಗೆಯೇ ಸೋಯಾ ಸಾಸ್, ಸ್ವಲ್ಪನೇ ಸ್ವಲ್ಪ ವೆನೆಗರ್ ಹಾಕ್ತಾ ಇದ್ದೀನಿ. ಹಸಿಮೆಣಸನ್ನ ಕೂಡ ಹಾಕ್ಬೋದು. ಶ್ರೇಯು ಅಷ್ಟು ಹಸಿಮೆಣಸು ಹಾಕಿದ್ರೆ ತಿನ್ನೋದಿಲ್ಲ, ಹಾಗಾಗಿ ನಾನು ಹಾಕೋದಿಲ್ಲ. ಕೊನೆಗೆ ಸ್ವಲ್ಪನೇ ಸ್ವಲ್ಪ ಕಸೂರಿ ಮೇಥಿ ಹಾಕ್ತೀನಿ. ಸ್ವಲ್ಪ ಜಾಸ್ತಿ ಟೊಮೆಟೊ ಕೆಚ್ಚಪ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಸ್ವಲ್ಪ ಕಟ್ ಮಾಡಿ ಹಾಕಿದರೆ ಕೂಡ ಚೆನ್ನಾಗಿರುತ್ತೆ. ಚೂರೇ ಚೂರು ನೀರು ಹಾಕ್ತೀನಿ. ಆ ನಂತರ ಕರೆದಿಟ್ಟಿರೋ ಗೋಬಿ ಹಾಕಿದ್ರೆ ನೋಡಿ ಎಷ್ಟು ಬೇಗ ಗೋಬಿ ರೆಡಿ ಆಗುತ್ತೆ. ನಾನು ಹೇಳಿದಷ್ಟು ಬೇಗ ಆಗೋದಿಲ್ಲ, ತುಂಬ ಟೈಮ್ ತೊಗೊಳುತ್ತೆ. ಯಾಕಂದರೆ ಕರಿಯೋದು ತುಂಬ ಟೈಮ್ ತೊಗೊಳುತ್ತೆ, ಆದರೆ ಮಾಡಿದ್ಮೇಲೆ ತುಂಬ ಖುಷಿ ಅಂತ ಅನಿಸುತ್ತೆ. ಮತ್ತೆ ಮಳೆ ಬರೋದಕ್ಕೆ ಶುರುವಾಯಿತು. ನಾನಿವತ್ತು ಮಧ್ಯಾಹ್ನ ಎಡಿಟಿಂಗ್ ಏನೂ ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ಇವಾಗ ಕೂತ್ಕೊಂಡು ಎಡಿಟಿಂಗ್ ಆದರೂ ಮಾಡೋಣ ಅಂತ ಹೊರಗಡೆ ಬಂದು ಕೂತ್ಕೊಂಡಿದ್ದೀನಿ. ಯಾಕಂದರೆ ಏನಾದರೂ ತಿಂತಾ ಕುಡಿತಾ ಹೊರಗಡೆ ನೋಡ್ತಾ ಇರೋಕ್ಕೆ ಒಂಥರ ಖುಷಿ ಅಂತ ಅನಿಸುತ್ತೆ. ನಮ್ಮ ಮನೆಯವರಿಗೆ ಫೋನ್ ಮಾಡಿದೆ ಬರ್ತೀರಾ ಮಾಡಿದ್ದೀನಿ ಅಂತ. ನಮ್ಮನೆಯವ್ರು ಯಾಕೋ ಮೀಟಿಂಗ್ ಬಿಟ್ಟು ಬರೋ ಥರ ಕಾಣಲಿಲ್ಲ. ಅಲ್ಲೇ ಅವರಿಗೆ ಮಂಡಕ್ಕಿ ತಿಂತಾರೆ, ಹಾಗೆಯೇ ಟೀ ಕುಡಿತಾರಲ್ವ, ಹಾಗಾಗಿ ನಮ್ಮ ಗೋಬಿ ಅವರಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ಇಲ್ಲ ಬರಲ್ಲ, ನಾನು ಇಟ್ಟಿರು, ನಾನು ಆಮೇಲೆ ಬಂದು ತಿಂತೀನಿ ಅಂದರು. ಹಾಗಾಗಿ ನಾನು ಬಿಸಿ ಬಿಸಿ ಇತ್ತಲ್ವ, ಮತ್ತೇನು ಅವರು ನಾನು ಕಾಯೋದು ಅಂತೇಳಿ ನಾನು ಹಾಕ್ಕೊಂಡು ಕೂತ್ಕೊಂಡು ತಿಂತಾ ಇದ್ದೀನಿ. ಹಾಗೆಯೇ ಎಡಿಟಿಂಗ್ ಕೂಡ
ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಇದು, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ಲ, ಯಾಕೆ ಅಂತ ನನಗೂ ಗೊತ್ತಿಲ್ಲ. ಇಲ್ಲ, ಮಳೆ ಜಾಸ್ತಿ ಆಯಿತು ಏನೋ ಗೊತ್ತಿಲ್ಲ. ನೋಡ್ಬೋದು ಮಳೆ ಚಿಟ್ಟೆ ಅಂದರೆ ಆ ಥರ ಮಳೆ ಚಿಟ್ಟೆ ಎದ್ದು ಹೊರಗಡೆ ಎಲ್ಲ ಗಲೀಜಾಗಿತ್ತು. ಈಗ ಅದನ್ನು ಗುಡಿಸ್ಬೇಕು. ಗುಡಿಸಿದ ತಕ್ಷಣ ಏನಂದರೆ ಕಾಗೆಗಳೆಲ್ಲ ಓಡ್ ಬರ್ತವೆ ಅದನ್ನು ತಿನ್ನೋದಕ್ಕೆ. ನೋಡಿ ನಮ್ಮ ಇದು ಹೇಗಿದೆ ಅಂತ ವ್ಯವಸ್ಥೆ. ಅದನ್ನು ತಿನ್ನೋದಕ್ಕೆ ಕಾಗೆ ಬರ್ತವೆ ನಮ್ಮನೆ ಹತ್ರ. ಆ ಥರ ಮಳೆ ಚಿಟ್ಟೆ ಎದ್ದಾಗ ತುಂಬ ಕಾಗೆಗಳು ಬರುತ್ತೆ. ಹಾಗೆಯೇ ಹಲ್ಲಿಗಳು ಅಷ್ಟೇ, ಕೆಲವೊಂದು ಹಿಡ್ಕೊಂಡು ಹಿಡ್ಕೊಂಡು ತಿಂತಾ ಇರ್ತವೆ ಅಲ್ಲೇ ಗೋಡೆ ಮೇಲೇ. ನಾನು ಹೊರಗಡೆ ಎಲ್ಲ ಲೈಟ್ ಆಫ್ ಮಾಡಿ ಬರೋದಕ್ಕೂ ಎಲ್ಲ ಒಳಗಡೆ ಬರೋಕ್ಕೆ ಶುರುವಾಯಿತು. ಹಾಗಾಗಿ ಮತ್ತೆ ಹೋಗಿ ಹೊರಗಡೆನೇ ಲೈಟ್ ಹಾಕಿ ಬಂದೆ. ಹೊರಗಡೆ ತುಂಬ ಕತ್ಲ ಇತ್ತು, ಹಾಗಾಗಿ ಒಂದು ಸ್ವಲ್ಪ ಬೆಳಕು ಬಿಟ್ಟ ಮೇಲೆ ಹೊರಗಡೆ ಹೋಗೋಣ ಅಂತ ಈಗ ಒಳಗಡೆ ಬಂದೆ. ನೀರು ಕೂಡ ಕುಡಿದಿರಲಿಲ್ಲ. ನಮ್ಮನೆಯವ್ರು ಏನೋ ಮಾತಾಡ್ತಾಯಿದ್ರು, ಅವ್ರ ಹತ್ರ ಕೇಳ್ತಾ ಇದ್ದೆ ಇಲ್ಲ ಟೀ ಗಿಡ್ಲ ಅಂತ. ಯಾಕಂದರೆ ಅವರು ಕೂಡ ಏನು ಕುಡಿದಿರಲಿಲ್ಲ. ಸಂಜೆ ಗೋಬಿ ಮಾಡಿದೆ ಅಲ್ಲ, ಪಾತ್ರೆ ಅಂತೂ ಒಂದು ರಾಶಿಯಾಗಿತ್ತು. ಏನಾದರೂ ಒಂದು ಅಡುಗೆ ಮಾಡಿದ್ರೆ ಸಾಕು, ಪಾತ್ರೆಗಳು ಎಷ್ಟಾಗ್ಬಿಡುತ್ತೆ ಅಲ್ಲ. ಬಂದೆ ಹೊರಗೆ ಶುಭ್ರು, ಕಸ ಹೊಡೆದಿದ್ದೀನಿ ಹೇಳು. ಕಸ ಹೊಡೆದಿದ್ದೀನಿ ಆ ಕಡೆ ಕಟ್ರಿ ಅವನ್ನ. ಬಾಗಿಲಿಗೆ ನೀರ್ ಹಾಕಿ, ಗೊತ್ತಿ ಕಟ್ರಿ ಅಂದ್ರೆ ಬರಲ್ಲ. ಬಿಸ್ಕೆಟ್ ಹಾಕ್ತಾರ ಸಿಂಬ. ನಮ್ಮನೆಯವರು ಊರಿಗೆ ಹೋದ ನಂತರ ನಾನು ಹೊರಗಡೆ ಎಲ್ಲ ಕಸ ಹೊಡೆದು ಬಂದೆ, ಆದರೆ ಅಷ್ಟು ಕ್ಲೀನ್ ಆಗಿಲ್ಲ. ಆಮೇಲೆ ಒಂದ್ಸಲ ಕಟ್ಟೆ ತೊಳೆದು ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಮಳೆ ಬಂದಿರೋದ್ರಿಂದ ನಮ್ಮ ಸಿಂಬ ಓಡಾಡಿ ಓಡಾಡಿ ಕಟ್ಟೆ ಕೂಡ ಗಲೀಜು ಮಾಡಿರ್ತಾನೆ. ಇಡ್ಲಿ ಮಾಡಿದೆ, ತುಂಬ ದಿನ ಆಗಿತ್ತು, ಹಾಗಾಗಿ ಎಲ್ಲ ಒಂದ್ಸಲ ತೊಳ್ಕೊತ ಇದ್ದೀನಿ. ಮುಚ್ಚಿ ಇಡ್ತೀನಿ, ಆದರೂ ಮನಸ್ಸಿಗೆ ಒಂದು ಸಮಾಧಾನ ಆಗಬೇಕಲ್ವಾ, ಹಾಗಾಗಿ ತೊಳೆದ್ಬಿಟ್ಟು ಇಡ್ಲಿನ ಮಾಡಬೇಕು. ಅದೊಂಚೂರು ಬಗ್ಸಿ ಇಟ್ಟರೆ ಅದ್ರಾಗಿರೋ ನೀರೆಲ್ಲ ಇಳಿಯುತ್ತೆ ಅಂತ ಈಗ ತೊಳೆದು ಇಡ್ತಾ ಇದ್ದೀನಿ. ಸಾಂಬಾರಿಗೆ ಏನು ಮಾಡೋದು ಅಂತ ನೋಡ್ತಾ ಇದ್ದೀನಿ, ಏನು ತರಕಾರಿ ಹಾಕಲಿ ಅಂತ. ಬಸಳೆ ಸೊಪ್ಪಿತ್ತು, ನಾನು ಆವಾಗಲೇ ಕಸ ಹೊಡಿಯೋಕ್ಕೆ ಬಂದಾಗ ನೋಡ್ಕೊಂಡಿದ್ದೆ. ಬಸಳೆದು ಸಾಂಬಾರೇ ಮಾಡಿಬಿಡೋಣ ಅಂತ ಹೇಳಿ ಬಸಳೆ ಕುಡಿನ ಕೊಯ್ತಾ ಇದ್ದೀನಿ. ಈ ಥರ ಕುಡಿ ಕುಡಿ ಕೊಯ್ಯೋದ್ರಿಂದ ಚೆನ್ನಾಗಿ ಹೇಳ್ತಾ ಇದೆ. ಅದರಲ್ಲೇ ಬೂದುಗುಂಬಳ ಬಳ್ಳಿ ಕೂಡ ಎದ್ದಿದೆ. ಆದರೆ ಅದನ್ನು ತೆಗೆದು ಬೇರೆ ಕಡೆ ನೆಡೋಣ ಅಂದರೆ ಮಳೆನೂ ಬರುತ್ತೆ, ಹಾಗೇ ಮತ್ತೆ ಚೆನ್ನಾಗಿ ಬಿಸಿಲು ಕೂಡ ಬಿಡುತ್ತೆ, ಹಾಗಾಗಿ ಬಳ್ಳಿ ಹಾಳಾಗಿಬಿಡುತ್ತೆ ಅಂತ ಹೆದರಿಬಿಟ್ಟು ನಾನು ಅದರಲ್ಲಿ ಬಳ್ಳಿ ಹಾಗೆ ಇಟ್ಟಿದ್ದೀನಿ. ಇವಾಗಂತೂ ತುಂಬ ದೊಡ್ಡದಾಗ್ಬಿಟ್ಟಿದೆ. ಮಳೆ ಎಲ್ಲಾದರೂ ಹಿಡಿದ್ರೆ ಜೂನ್ ಟೈಮಲ್ಲಿ ನೆಡೋಣ ಅಂತ ಇದ್ದೀನಿ. ಬೂದುಗುಂಬಳ ಬಳ್ಳಿನ ನಮ್ಮಲ್ಲಿ ಹಾಕೋದಿಲ್ಲ, ಅಂದರೆ ಬಿದ್ದು ಹುಟ್ಟಿದ್ರೆ ಮಾತ್ರ ಇದು ಮಾಡ್ತಾರೆ. ಅದು ಕೂಡ ಅಷ್ಟೇ, ಅದರಲ್ಲಿ ನಾನೆಲ್ಲ ಸಿಪ್ಪೆ ಎಲ್ಲ ತೆಗೆದು ಅದ್ರ ಬುಡಕ್ಕೆ ಹಾಕ್ತೀನಲ್ವ, ಅದರಲ್ಲಿ ಹುಟ್ಟಿದೆ, ಅದನ್ನು ನೆಡಬೇಕು. ಹೋದ ವರ್ಷ ಎಷ್ಟೊಂದು ಬೂದುಗುಂಬಳಕಾಯಿ ಬೆಳ್ಕೊಂಡಿದ್ದೆ ನಾನೇ. ಇನ್ನೂ ಇದೆ ನನ್ನ ಹತ್ರ ಒಂದು ಎರಡು ಮೂರು ಬೂದುಗುಂಬಳಕಾಯಿ ಸಣ್ಣ ಸಣ್ಣದಿದೆ. ಹಾಗೆಯೇ ಪೂಜೆಗೆಲ್ಲ ಬೇಕಲ್ವ, ಅದಕ್ಕೆ ಒಂದು ಬೂದುಗುಂಬಳಕಾಯಿ ಕೂಡ ಇಟ್ಟಿದ್ದೀನಿ. ನಿನ್ನೆ ಇದರಲ್ಲೇ ಸ್ವಲ್ಪ ಗೋಬಿ ತೆಗೆದು ಇಟ್ಕೊಂಡಿದ್ದೆ ಸಾಂಬಾರಿಗೆ ಹಾಕೋಣ ಅಂತ ಹೇಳಿಬಿಟ್ಟು. ಇದಿಷ್ಟು ಗೋಬಿ, ಹಾಗೇ ಬಸಳೆ ಸೊಪ್ಪನ್ನು ಹಾಕಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಹಾಗೇ ಫ್ರಿಜ್ಜಲ್ಲಿ ಒಂದೆರಡು ನುಗ್ಗೆಕಾಯಿ ಇತ್ತು, ಅದನ್ನು ಕೂಡ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ಯಾಕಂದರೆ ಇಡ್ಲಿಗೆ ಸಾಂಬಾರು ಮಾಡಿದಾಗ ನಾನು ಓಡಿರೋದು ಇದನ್ನು ಕೂಡ ಹಾಕ್ತಾರೆ, ಅದಕ್ಕೆ ಯಾಕೆ ಹಾಕಬಾರ್ದು ಅಂತೇಳಿ ನೋಡಿದೆ. ಹಾಳಾಗಿದೆಯಾ ಏನು ಅಂತ ಹೇಳಿ, ಅದು ಯಾವಾಗ ತಂದಿದ್ದು ನನಗೆ ಗೊತ್ತಿಲ್ಲ.
ನುಗ್ಗೆಕಾಯಿ ಆದರೆ ಹಾಳಾಗಿರಲಿಲ್ಲ, ಅದನ್ನು ಒಂದೆರಡು ಹಾಕೋಣ ಅಂತ ಹೇಳಿಬಿಟ್ಟು ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಬಿಸಿ ನೀರಲ್ಲಿ ಹಾಕ್ತಾ ಇದ್ದೀನಿ, ಕುದಿಯೋಕ್ಕಿಟ್ಟರೆ ಬೇಗ ಬೇಯುತ್ತೆ ಅಂತ ಹೇಳಿ. ಕುಕ್ಕರಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಒಡೆದೋಗ್ಬಿಡುತ್ತೆ, ಹಾಗಾಗಿ ಅದನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ಳೋಣ ಅಂತ ಬೇಯಿಸ್ಕೊತಾ ಇದ್ದೀನಿ. ನಮ್ಮ ಶ್ರೇಯು ನಾವನ್ನು ಅವತ್ತು ಊರಿಗೆ ಹೋದಾಗ ನಮ್ಮನೇರ ಕಸಿನ್ ಮನೆಗೆ ಹೋಗಿದ್ದಲ್ಲ, ಅವ್ರ ಮನೇಲಿ ಇಡ್ಲಿಗೆ ಸಾಂಬಾರು ಮಾಡಿದ್ರಂತೆ, ಅವನು ಅಲ್ಲಿ ಊಟ ಮಾಡಿದ್ದಂತೆ. ಹಾಗಾಗಿ ಅವನು ಬಂದಾಗಿಂದ ಹೇಳ್ತಾ ಇದ್ದ ನನಗೆ, ಅವ್ರ ಮನೆಗೆ ಮಾಡಿರೋ ಥರ ಸಾಂಬಾರು ಮಾಡು, ಅವ್ರ ಮನೆಗೆ ಮಾಡಿರೋ ಥರ ಸಾಂಬಾರು ಮಾಡು ಅಂತ. ನಾನು ಅದೇ ಅಂದೆ, ಮಗ ನಾನು ಊಟನೇ ಮಾಡಿಲ್ಲ, ಅವ್ರ ಮನೆಗೆ ಮಾಡಿರೋ ಸಾಂಬಾರನ್ನ ಹೆಂಗೆ ಮಾಡಲಿ ಅಂತ ಹೇಳಿ. ಅವನೇನು ಗೊತ್ತಾ, ನಮ್ಮನೇಲಿ ಊಟನೇ ಮಾಡೋದಿಲ್ಲ ಅವನು, ಅನ್ನ ಸಾರು ಅಂತ, ಹುರುಳಿ ಸಾರು ಇಲ್ಲ ಬೆಳಗ್ಗೆ ಎದ್ದೆ ತಿಂಡಿ ತಿಂದು ಜೀವನ ಮಾಡ್ತಾನೆ. ಅವತ್ತು ಅವ್ರ ಮನೇಲಿ ಊಟ ಮಾಡಿದ್ದಾನೆ, ಹಾಗಾಗಿ ಅವನಿಗೆ ಸಾಂಬಾರು ಇಷ್ಟ ಆಗಿಬಿಟ್ಟಿದೆ. ಅದೇ ಅವ್ರ ಡ್ಯಾಡಿ ಹೇಳ್ತಾ ಇದ್ರು, ನೀನು ನಮ್ಮನೇಲಿ ಊಟ ಮಾಡಿದ್ರೆ ತಾನೇ ನಿಂಗೆ ಸಾಂಬಾರು ಟೇಸ್ಟ್ ಹೇಗಿದೆ ಅಂತ ಗೊತ್ತಾಗೋದಕ್ಕೆ ಅಂತ ಹೇಳಿ. ಮತ್ತು ಹಂಗೆ ಅನ್ನಲ್ಲ ಅಂತ ಹೇಳಿ ಇವತ್ತು ನಾನು ಅವಾಗೆಲ್ಲ ಮಾಡ್ತಾ ಇದ್ದೆ ಗೊತ್ತಾ, ಹುರಿದು ಆ ಥರನೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಾಗೆ ಬೇಳೆ ಮತ್ತು ಟೊಮೆಟೊ ಈರುಳ್ಳಿ ಹಾಕ್ತಾ ಇದ್ದೀನಿ, ಯಾಕಂದರೆ ತರಕಾರಿ ಇವತ್ತು ಹೆಚ್ಚಿಗೆ ಇರಲಿಲ್ಲ, ಸಾಂಬಾರಿಗೆ ಬೇಕಾಗಿರೋ ತರಕಾರಿ ಯಾವುದೂ ಇರಲಿಲ್ಲ. ಹಾಗಾಗಿ ಎಲ್ಲ ಒಂಥರ ಮಿಕ್ಸ್ ವೆಜಿಟೇಬಲ್ ಹಾಕಿ ಸಾಂಬಾರು ಮಾಡ್ತಾ ಇದ್ದೀನಿ. ಆ ಕಡೆ ಈರುಳ್ಳಿ ಮತ್ತು ಟೊಮೆಟೊ ಚೂರ ಚೂರು ಅಕ್ಕಿ ಹಾಕಿ ಹುರಿದಿದ್ದೀನಿ. ಆಮೇಲೆ ಇದಕ್ಕೆ ಸಾಂಬಾರು ಪುಡಿ, ಹಾಗೆಯೇ ಅಚ್ಚಕಾರದ ಪುಡಿ ಹಾಕಿದ್ದೀನಿ. ಅಮ್ಮ ಸಸ ಸಾಂಬಾರು ಪುಡಿ ಮಾಡಿ ಕೊಟ್ಟಿದ್ದಾರೆ, ಅದನ್ನು ತಂದವಳು ಎಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಅಮ್ಮ ಪ್ರತಿ ಸಲ ಮಾಡಿದಾಗೂ ಹೊಸ ಸಾಂಬಾರು ಪುಡೀಲಿ ಸಾಂಬಾರು ಮಾಡ್ದೇನೆ ಅಂತಾರೆ. ಅದು ನಾನು ನೆಟ್ ಹುಡುಕೋದು ಇಲ್ಲ, ಸಿಗ್ತಾನೂ ಇಲ್ಲ, ಆ ಥರ ಆಗಿದೆ. ಒಂದಿನ ಹುಡುಕ್ಬಿಟ್ಟು ಮಾಡಿ ಅಮ್ಮಂಗೆ ಹೇಳಬೇಕು. ಇದು ಸಾಂಬಾರು ಪುಡಿ ತುಂಬ ಹಳೆಯದು, ಈಗ 2-3 ತಿಂಗಳ ಹಿಂದೆ ಮಾಡಿಕೊಟ್ಟಿರೋದು, ಅದು ಅಷ್ಟು ಟೇಸ್ಟನ್ನು ಕಳ್ಕೊಳ್ತಾ ಬಂದುಬಿಟ್ಟಿದೆ. ಸಾಂಬಾರು ಪುಡಿ ಎಲ್ಲ ಏನು ಗೊತ್ತಾ, 1 ತಿಂಗಳು ಇಲ್ಲ 2 ತಿಂಗಳು ಅಷ್ಟಕ್ಕೆ ಮಾಡ್ಕೊಬೇಕು. ಇದು ಮಾಡಿ ಸುಮಾರು 4-5 ತಿಂಗಳು ಆಯಿತು ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಯಾವಾಗ ಮಾಡಿಕೊಟ್ಟಿದ್ರು ಅಂತ. ಹಾಗಾಗಿ ಅದು ಸ್ವಲ್ಪ ಅಷ್ಟು ಟೇಸ್ಟು ಕಳ್ಕೊತಾ ಇದೆ. ಇವತ್ತು ಆ ಸಾಂಬಾರು ಪುಡಿ ಹಾಕಿನೇ ಮಾಡೋಣ ಅಂತ ಅಂದ್ಕೊಂಡೆ, ಅದು ಎಲ್ಲಿಟ್ಟಿದ್ದೀನಿ ಅನ್ನೋದು ನಂಗೆ ನೆನಪಿಲ್ಲ. ಇನ್ನೊಂದಿನ ಎಲ್ಲ ಡಬ್ಬನೂ ಮೇಲಿಂದ ಕೆಳಗಿಳಿಸಿ ಹುಡುಕಿ ಹುಡುಕಿ ಒಂದಿನ ಸಾಂಬಾರು ಮಾಡಿ ಅಮ್ಮಂಗೆ ಕೂಡ ಹೇಳ್ತೀನಿ ಹೆಂಗಾಗಿದೆ ಅಂತ ಹೇಳಿ. ಇವತ್ತೇನು ಗೊತ್ತಾ, ಬೇಗ ಎದ್ದಿದ್ದಕ್ಕೆ ನನ್ನ ಕೆಲಸ ಕೂಡ ಬೇಗ ಆಗಿದೆ. 8 ಗಂಟೆಗೆ ನನ್ನ ಕೆಲಸ ಎಲ್ಲ ಮುಗಿದಿದೆ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ಬೇಗ ನನ್ನ ಕೆಲಸ ಮುಗ್ದಿರೋದು. ಯಾಕೋ ಗೊತ್ತಿಲ್ಲ, ಎಲ್ಲ ಬೇಗ ಬೇಗ ಮಾಡ್ಕೊಬಿಡೋಣ ಅಂತ ಹೇಳಿ ಮಾಡಿಕೊಂಡೆ. ಅವನು ಶ್ರೇಯು ಹೇಳಿದ್ದ, ಬೇಳೆ ತುಂಬ ಬೆಂದಿರಬಾರ್ದಂತೆ, ಸ್ವಲ್ಪ ಬೇಳೆ ಬೇಳೆ ಥರ ಇರಬೇಕು ಅಂತ ಹೇಳ್ದ. ಹಾಗಾಗಿ ನಾನು ಹೆಚ್ಚಿಗೆ ಬೇಯಿಸಲಿಲ್ಲ ಇವತ್ತು ಬೇಳೆನ. ಅವನಿಗೆ ಅದೇ ತೋರಿಸ್ತಾ ಇದ್ದೆ, ನೋಡಿ ಹಿಂಗೆ ಇತ್ತ ಎಲ್ಲ ಅಂತ ಹೇಳಿ ತೋರಿಸ್ತಾ ಇದ್ದೆ. ಆಮೇಲೆ ಹೇಳ್ದ ಚೆನ್ನಾಗಾಗಿದೆ ಅಂತ ಹೇಳ್ದ, ಆದರೆ ಅದೇ ಥರ ಆಗಿದೆ ಅಂತ ಹೇಳಿಲ್ಲ. ಯಾಕಂದರೆ ಅವ್ರ ಮನೆಗೂ ನಮ್ಮ ಮನೆಗೂ ಟೇಸ್ಟ್ ವ್ಯತ್ಯಾಸ ಬರುತ್ತಲ್ವ, ಅವ್ರು ಬೇರೆ ಥರ ಸಾಂಬಾರು ಪುಡಿ ಮಾಡ್ತಾರೆ, ನಾನು ಬೇರೆ ಥರ, ಅಮ್ಮ ಬೇರೆ ಥರ ಮಾಡ್ತಾರೆ. ಹಾಗಾಗಿ ಅವನು ಆದರೆ ಚೆನ್ನಾಗಿದೆ ಅಂತ ಹೇಳಿ ತಿಂದ. Oh.
ಅವತ್ತು ನಮ್ಮನೆಯವರು ಸ್ವಲ್ಪ ಬೇಗ ಬಂದರು. ಬಂದಿದ್ದಾರೆ ಅವ್ರು, ಆಲ್ರೆಡಿ ನಾನು ಸಾಂಬಾರು ಕುದೀತಾ ಇತ್ತು ಅವಾಗೇನೆ ಬಂದರು. ಶ್ರೇಯು ತಿಂಡಿ ತಿನ್ನ ಅಂತ ಹೇಳಿದ್ರು. ಶ್ರೇಯು ಆಟ ಆಡೋಕ್ಕೆ ಹೋದವನೇ ಬಂದಿಲ್ಲ ಅಂತ ಹೇಳಿದೆ. ಇದು ಶ್ರೇಯುಗೆ ಹಾಕ್ಕೊಡ್ತಾ ಇಲ್ಲ, ನಮಗೆ ಹಾಕ್ಕೊತ ಇದ್ದೀವಿ ತಿಂಡಿನ. ನಾನು ಮತ್ತು ನಮ್ಮನೆಯವರು ಸುಮಾರು ಹೊತ್ತು ಕಾದ್ವಿ, ಆದರೂ ಅವನು ಬರಲಿಲ್ಲ. ಹಾಗಾಗಿ ಫಸ್ಟು ನಾವೇ ತಿಂಡಿ ತಿಂತಾ ಇದ್ದೀವಿ. ನನಗೆ ಗೋವಾ ಹೋಗಿ ಬಂದಾಗಿಂದ ಈ ಥರ ಡಿಪ್ ಇಡ್ಲಿ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಯಾವಾಗಲೂ ಇಡ್ಲಿನ ಈ ಥರ ಡಿಪ್ ಇಡ್ಲಿ ಮಾಡ್ಕೊತೀನಿ. ಶ್ರೇಯು ಯಾವ ಥರ ಹಾಕ್ಕೊಂಡು ತಿಂತಾನೆ ಅಂತ ತೋರಿಸ್ತೀನಿ ನಿಮಗೆ ಅವನು ಬಂದಮೇಲೆ. ಇದ್ರ ಮೇಲೆ ಅವನು ಚಟ್ನಿ ಹಾಕ್ಕೊತಾನೆ ಅಷ್ಟೇ. ತುಂಬ ಚೆನ್ನಾಗಾಗಿತ್ತು ಸಾಂಬಾರು ಮಾತ್ರ. ನಾನು ಶ್ರೇಯನ್ನ ತುಂಬ ನೆನಪು ಮಾಡ್ತಾ ಇದ್ದೆ, ಅವನಿನ್ನೂ ಬರಲಿಲ್ಲ ಬರಲಿಲ್ಲ ಅಂತ. ನಾನು ನಮ್ಮನೆಯವರು ಕಿಟಕಿಯಿಂದ ನೋಡ್ತಾ ನೋಡ್ತಾ ತಿಂಡಿ ತಿಂತಾ ಇದ್ವಿ. ಖಂಡಿತ ಈ ಥರ ಟ್ರೈ ಮಾಡಿ ಡಿಪ್ ಇಡ್ಲಿ, ತುಂಬಾ ಚೆನ್ನಾಗಿರುತ್ತೆ. ನಮ್ದು ಇವತ್ತು ತಿಂಡಿ ಕೂಡ ಬೇಗ ಆಗಿದೆ ನೋಡಿ, ಇನ್ನೂ 9:30 ಆಗಿದೆ. ನಮ್ಮಿಬ್ರದ್ದು ತಿಂಡಿ ಕೂಡ ಆಯಿತು. ನಮ್ಮನೆಯವರು ಹೋಗಿ ಶ್ರೇಯನ್ನ ಕರ್ಕೊಂಡು ಬೈತಾ ಮನೆಗೆ ಬಂದರು. ಊಟ ತಿಂಡಿ ಹರಸಿಲ್ವಾ ನಿಂಗೆ ಅಂತ ಹೇಳಿ ಆ ಕೈ ಕಾಲು ಮುಖ ತೊಳ್ಕೊತಾನೆ, ಅದನ್ನು ಒರೆಸ್ಕೊಳ್ಳಲ್ಲ. ಆ ಕಾಲಲ್ಲೇ ಇಡೀ ಮನೆ ತುಂಬ ಓಡಾಡ್ತಾನೆ. ಈ ಲಾಸ್ಟಿಗೆ ಈಗ ಅವನು ತಿಂತಾ ಇದ್ದಾನೆ. ಸಾಂಬಾರು ಬಿಸಿ ಮಾಡ್ಲಾ ಅಂದೆ, ಬೇಡ ಅಂತ ಹೇಳ್ದ. ಊರಿಂದ ಬರಬೇಕಿದ್ರೆ ಒಂದಷ್ಟು ತೊಂಡೆಕಾಯಿ ತೊಗೊಂಡು ಬಂದಿದ್ದೆ. ಇವತ್ತು ಅದನ್ನು ಪಲ್ಯ ಮಾಡೋಣ ಅಂತ ತೆಗೆದೆ. ಅದರಲ್ಲಿ ಅರ್ಧ ಹಣ್ಣಾಗೋದಕ್ಕಾಗಿತ್ತು. ತುಂಬ ಹಣ್ಣಾಗಿರೋದನ್ನು ನಾನು ತೆಗಿತಾ ಇದ್ದೀನಿ. ಒಂದು ಸ್ವಲ್ಪ ಅರ್ಧಂಬರ್ಧ ಹಣ್ಣಾಗಿರುತ್ತಲ್ವ, ಅದನ್ನು ನಾನು ಪಲ್ಯಕ್ಕೆ ಹಾಕ್ತೀನಿ. ಏನೂ ಆಗೋದಿಲ್ಲ, ಯಾಕಂದರೆ ಅಮ್ಮ ಕೂಡ ಅಷ್ಟೇ ಆ ಥರ ಹಣ್ಣಾಗಿರೋದನ್ನು ಹಾಕಿನೇ ಸಾಂಬಾರು ಮಾಡ್ತಾಯಿದ್ರು. ಏನೂ ಅನ್ನಿಸ್ತಿರಲಿಲ್ಲ. ನಾನು ಸಾಂಬಾರಿಗೆ ಹಾಕೋಣ ಅಂತ ಅಂದ್ಕೊಂಡೆ. ನನಗೆ ಸಾಂಬಾರಿಗೆ ಹಾಕಿದ್ರೆ ಒಂಥರ ಚಪ್ಪೆ ಚಪ್ಪೆ ಥರ ಅನಿಸುತ್ತೆ ಸಾಂಬಾರು. ಹಾಗಾಗಿ ಇದನ್ನು ಗೋಡಂಬಿ ಹಾಕಿಬಿಟ್ಟು ಪಲ್ಯ ಮಾಡೋಣ ಅಂತ ಹೆಚ್ಚುತ್ತಾ ಇದ್ದೀನಿ. ಇವತ್ತು ಬೇಗ ಕೆಲಸ ಆಗಿತ್ತಲ್ವ, 10:30 ಒಳಗೆ ನನ್ನೆಲ್ಲ ಕೆಲಸ ಆಗಿ ಸ್ನಾನ ಕೂಡ ಆಗಿತ್ತು. ಹೋಗಿ ಕೂತ್ಕೊಂಡು ಎಡಿಟಿಂಗ್ ಮಾಡ್ತಾ ಇದ್ದೆ. ಇವಾಗ 12:30 ಬಂದೆ ನಾನು ಕೆಳಗೆ. ಈಗ ಪಲ್ಯ ಮಾಡ್ತಾ ಇದ್ದೀನಿ. ಹೇಗಿದ್ರು ಸಾಂಬಾರು ಇತ್ತಲ್ವ, ಇನ್ನೇನು ಅನ್ನ ಮಾಡಿ ಒಂದು ಪಲ್ಯ ಮಾಡಿದ್ರೆ ಸೈ ಅಂತ ಹೇಳಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಹಾಗೆ ಸಾಸಿವೆ, ಉದ್ದಿನ ಬೇಳೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಆನಂತರ ಗೋಡಂಬಿ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಗೋಡಂಬಿ ಕೆಂಪಾದ ನಂತರ ನೀವು ಇದಕ್ಕೆ ಈರುಳ್ಳಿ ಕೂಡ ಹಾಕ್ಬೋದು. ನಾನು ಇವತ್ತು ಈರುಳ್ಳಿ ಹಾಕಿಲ್ಲ, ಹೆಚ್ಚೋರು ಯಾರು ಅಂತ ಅಷ್ಟೇ, ಮತ್ತೆ ಏನೂ ಇಲ್ಲ. ಮತ್ತು ಅದಕ್ಕೆ ಇದನ್ನು ಚಾಕು ತೊಗೋಬೇಕು, ಮಣೆ ಹೂಡಬೇಕು, ಅದಕ್ಕೇ ಬೇಡ ಅಂತ ಹಾಕಲಿಲ್ಲ ನಾನು. ಹಾಕಿದ್ರೆ ಅದು ಒಂಥರ ಚೆನ್ನಾಗಿರುತ್ತೆ. ಆನಂತರ ನಾನು ಆವಾಗಲೇ ಹೆಚ್ಚಿರೋ ತೊಂಡೆಕಾಯಿನ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಒಂದು ಚೂರೇ ಚೂರು ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಆ ಕಡೆ ಅನ್ನಕ್ಕೆ ಕೂಡ ಇಡ್ತಾ ಇದ್ದೀನಿ, ಯಾಕಂದರೆ ನಮ್ಮನೆಯವರು ಊಟಕ್ಕೆ ಬರೋದು ಇವತ್ತು ಲೇಟ್ ಆಗುತ್ತೆ ಅಂತ ಹೇಳಿದರು. ನಿಜ ಹೇಳ್ತೀನಿ, ಅವ್ರು ಊಟಕ್ಕೆ ಬಂದಾಗ ಇವತ್ತು 4 ಗಂಟೆ ಆಗಿತ್ತು. ಊರಲ್ಲಿ ಏನಂದರೆ ಅಡಿಕೆ ಮಿಷನ್ ಅದೇನೋ ರಿಪೇರಿಗೆ ಬಂದಿದ್ರಂತೆ, ಹಾಗಾಗಿ ಅವರು ಬರೋದು ಲೇಟ್ ಆಯಿತು. ನಾನಿವತ್ತು ಅವ್ರನ್ನ ಬಿಟ್ಟು ಕೂಡ ಊಟನ ಮಾಡಿದೆ. ಸ್ನಾನ ಮುಗಿಸ್ಕೊಂಡು ಬಂದು ಈಗ ಪಲ್ಯನ ಮಾಡ್ತಾ ಇದ್ದೀನಿ. ನಾನು ಅವ್ರೇನಾದರೂ ಲೇಟಾಗಿ ಬರ್ತಾರೆ ಅಂದಿದ್ರೆ ಇನ್ನೊಂದು ವೀಡಿಯೋ ಎಡಿಟ್ ಮಾಡಿಕೊಂಡು ಅನ್ನ ಮಾಡ್ಕೊತಾ ಇದ್ದೆ. ಶ್ರೇಯು ಹೇಗಿದ್ರು ಇಡ್ಲಿ ಸಾಂಬಾರನ್ನೇ ತಿಂದ ಅವನು. ಈಗ ಬನ್ನಿ ಪಲ್ಯಕ್ಕೆ ಬರ್ತೀನಿ. ಅದೆಲ್ಲ ಚೆನ್ನಾಗಿ ಬೆಂದ ನಂತರ ಇದಕ್ಕೆ ಕೊನೆಗೆ ಕಾಯಿ ತುರಿ ಹಾಕಿ ಚೂರೇ ಚೂರು ಸಕ್ಕರೆ ಹಾಕಿದ್ರೆ ಇದು ತೊಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ನನಗಂತೂ ತುಂಬಾ ಇಷ್ಟ ಈ ಪಲ್ಯ. ನಾನು ಸ್ವಲ್ಪ ಹಸಿಮೆಣ್ಸು ಹಾಕಬೇಕಿತ್ತು, ಅದ್ರ ಬದಲು ನಾನು ಒಂದು ಚೂರೇ ಚೂರು ಸೂಜಿ ಮೆಣಸಿನ ಪುಡಿನ ಹಾಕಿದ್ದೀನಿ. ನೀವು ಹಸಿಮೆಣಸನ್ನ ಮತ್ತು ಈರುಳ್ಳಿನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈರುಳ್ಳಿ ತಿಂದೇ ಇರೋರು ಸ್ಕಿನ್ನ ನನಗೇ
ಸ್ಕಿಪ್ ಕೂಡ ಮಾಡ್ಬೋದು. ನಾನು 2:30 ತನಕ ನಮ್ಮ ಮನೆಯವ್ರನ್ನ ಕಾದೆ, ಅವರು ಬರಲಿಲ್ಲ. ಹಾಗಾಗಿ ನೀವು ಊಟ ಮಾಡು ಅಂತ ಮತ್ತೆ ಫೋನ್ ಮಾಡಿದ್ರು, ನನ್ನ ಊಟ ಕೂಡ ಆಯಿತು. ಹಾಗೆಯೇ ಎಟ್ ಹೋಮಿಂದ ಸರ್ವಿಸಿಗೆ ಅಂತ ಕಳಿಸಿದ್ರು. ಇವರು ಹುಡುಗ ಏನು ಗೊತ್ತಾ, ಕಳಿಸಿದ್ದಾರೆ ಅವರು, ಅದು ಅದೇನೋ ನಾನು ನಟ್ಟು ಲೂಸ್ ಆಗಿದೆ ಅಂತ ಹೋದ್ಸಲ ಹೇಳಿದ್ದೆ ಅಲ್ಲ, ಅದು ಪೂರ್ತಿ ಹಾಳಾಗಿದೆ. ಅವ್ರೇನು ಗೊತ್ತಾ, ಹಳೆದನ್ನ ಇಡೋದು ಹಾಕೋದು ಸರಿಯಾಗಿದೆ ಮೇಡಮ್ ಅಂತ ಹೇಳೋದು. ನನಗೆ ಯಾಕೋ ಸಿಟ್ಟು ಬಂತು. ಆಮೇಲೆ ನಾನು ಇವರಿಗೆ ಮತ್ತೆ ಫೋನ್ ಮಾಡಿದೆ, ರೀ ಅದು ಯಾಕೋ ಸರಿಯಾಗಿಲ್ಲ, ಅವ್ರು ಸರಿ ಮಾಡ್ತಾ ಇಲ್ಲ ಅಂತ. ಆಮೇಲೆ ಅವರು ಮತ್ತೆ ಎಟ್ ಹೋಮ್ಗೆ ಫೋನ್ ಮಾಡಿ ಆಮೇಲೆ ಇವ್ರಿಗೂ ಫೋನ್ ಮಾಡಿದ್ರು. ಆಮೇಲೆ ಅದನ್ನು ಪೂರ್ತಿ ಅದನ್ನು ಚೇಂಜ್ ಮಾಡಿದ್ಮೇಲೆ ಅದು ಸರಿಯಾಯಿತು. ಅವ್ರು ಏನು ಮಾತಾಡ್ತಾ ಇದ್ದಾರೆ ಅನ್ನೋದೇ ಅರ್ಥ ಆಗಲಿಲ್ಲ. ನಾನು ಅವ್ರಿಗೆ ಕೂಡ ಹೇಳಿದೆ, ನೀವು ಏನು ಮಾತಾಡ್ತೀರಂತ ನಂಗೆ ಅರ್ಥ ಆಗಿಲ್ಲ ಅಂತ ಹೇಳಿ. ನನಗೆ ಸಿಟ್ಟು ಬಂತು. ಆಮೇಲೆ ಏನು ಗೊತ್ತಾ, ಹೆಣ್ಮಕ್ಳು ಏನಾದರೂ ಹೇಳಿದ್ರೆ ಅವ್ರ ಮಾತಿಗೆ ಅಲ್ಲಿ ಬೆಲೆ ಇರೋದಿಲ್ಲ. ನಮ್ಮ ಮನೆಯವ್ರು ಫೋನ್ ಮಾಡಿ ಜೋರು ಮಾಡಿದ ತಕ್ಷಣ ಅದನ್ನು ಪೂರ್ತಿ ತೆಗೆದು ರೀಪ್ಲೇಸ್ ಮಾಡಿ ಹೊಸದು ಹಾಕಿದ್ರು. ನಾನು ಅಂದೆ ನಮ್ಮ ಅವರಿಗೆ, ನಮಗೆ ನೋಡಿ ಆ ಥರ ಫುಲ್ ರೀಪ್ಲೇಸ್ ಮಾಡಿ ಕೊಡ್ತೀನಿ, ವಾರಂಟಿ ಇದೆ ಅಂತ ಹೇಳಿದ್ದಾರೆ ಅಂತ ಹೇಳಿದೆ. ಆಮೇಲೆ ಆ ಮನುಷ್ಯ ಅದನ್ನು ಸರಿ ಮಾಡಿ ಹೋದರು. ನಾವು ಇವರಿಗೆ 200 ರೂಪಾಯಿ ಬಸ್ ಚಾರ್ಜ್ ಬೇರೆ, 100 ರೂಪಾಯಿ ಆಟೋಗೆ ಬೇರೆ, ಇಷ್ಟು ಕರೆಸಿ ಕೂಡ ನಮಗೆ ಕೆಲಸ ಸರಿ ಮಾಡೋದಿಲ್ಲ. ನಾವೀಗ 300 ರೂಪಾಯಿ ಖರ್ಚು ಮಾಡಿ ಅವ್ರನ್ನ ಕರೆಸಿ ಮತ್ತೆ 2 ದಿನಕ್ಕೆ ಅದು ಕಳಿಸಿ ಹೋದರೆ ಅದ್ರ ಲಾಭ ಏನಿದೆ? ನಾನು ಹೇಳ್ತಾ ಇದ್ದೀನಿ ಅದು ಸರಿ ಇಲ್ಲ, ಹಾಳಾಗಿದೆ, ಅದು ಬೇರೆ ಹಾಕಿ ಹಾಕಿ ಅಂತ. ನನ್ನ ಮಾತೇ ಕೇಳೋದಿಲ್ಲ. ಅದೇನಂತಾರಲ್ಲ, ಬಿಸಿಗೆನೆ ಬೆಣ್ಣೆ ಕರಗದು ಅಂತ. ಅವ್ರು ಎಟ್ಟೋಮರು ಹೇಳಿದ್ಮೇಲೆ ಆಮೇಲೆ ಅದನ್ನೆಲ್ಲ ರೀಪ್ಲೇಸ್ ಮಾಡಿ ಹೋದರು. ಆಮೇಲೆ ನಂಗೆ ಯಾಕೋ ಒಂದು ಸ್ವಲ್ಪ ಬೇಜಾರು ಅನ್ನಿಸ್ತಾ ಅವ್ರ ಮೇಲೆ. ಆ ಎಟ್ಟೋಮರ್ದು ತಪ್ಪಿಲ್ಲ, ಪಾಪ ಸರ್ವಿಸಿಗೆ ಅವ್ರು ಕಳಿಸಿದ್ದಾರೆ, ಈಗ ಬಂದವ್ರು ನೆಟ್ಟೋಗಿ ಮಾಡಬೇಕು ತಾನೆ. ಈ ಥರ ಯಾಕೆ ಹಂಗೆ ಮಾಡ್ತಾರೋ ಏನೋ ಅಂತ ಗೊತ್ತಿಲ್ಲ. ನಿಮಗೂ ಯಾರಿಗಾದರೂ ಈ ಥರ ಏನಾದರೂ ಅನುಭವ ಆಗಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.